ಅದೆಲ್ಲ ಸ್ವಲ್ಪ ನೀವು ಅದು ಇಳಿದ ಮೇಲೆ ಸಿಂಪಶನ ಮಾಡಿದ್ರೆ ಭಾಳ ಇಟ್ ಗಿವ್ಸ್ ಎ ಗುಡ್ ಎಫೆಕ್ಟ್. ವರ್ಷಕ್ಕೊಂದು 10 ದಿವಸ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ಒಂದು 10 ದಿವಸ ಮನೆಯಿಂದ ಹೊರಗಿದ್ದು ಸೈಲೆಂಟ್ ಆಗಿ ಒಂದು 10 ದಿವಸ ಗುಡ್ ಪ್ರಾಕ್ಟೀಸ್. ನೆಲಮಂಗಲ ಹತ್ರ ಹಿಮಾಲಯನ್ ಡ್ರಗ್ ಕಂಪನಿ ಇದೆ, ಅಲ್ಲಿ ಆಲೂರು ಅಂತ ಯಾವುದೋ ಒಂದು ಗ್ರಾಮ ಇದೆ, ಅಲ್ಲಿದೆ. ವರ್ಷಕ್ಕೆ 10 ದಿವಸ ಮಾಡೋ ಪ್ರಾಕ್ಟೀಸ್ ಮಾಡಿ. ಓಕೆ, 10 ದಿವಸ ಅದನ್ನು ಮಾಡಿದಾಗ ಏನಾಗುತ್ತೆ, ತುಂಬ ತಲೆ ಖಾಲಿ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಓಕೆ, ನೀವು ಈ ನನ್ನ ಈ ಜ್ಞಾನ ಇಲ್ಲದೆ ನೀವು ಹೋಗಿದ್ರೆ ನಿಮ್ಮಲ್ಲಿ ಏನು ಅದು ಬರೀ ತಲೆ ಕೆಟ್ಟು ಹೋಗ್ಬಿಡ್ತದೆ, ಜನರಿಗೆ ಭಾಳ ಸಮಸ್ಯೆ ಆಗುತ್ತೆ ಅದು. ಓಕೆ, ಆತ್ಮಜ್ಞಾನ ಇಲ್ಲ. ಏನಾಗಿದೆ, ಬುದ್ಧ ಆಧ್ಯಾತ್ಮ ತಪಸ್ಸೆ ಅನ್ನೋದನ್ನು ಭಾಳ ಕರೆಕ್ಟಾಗಿ ಇಟ್ಕೊಂಡು ಅದನ್ನು ವಿಪಶನ ಮಾಡಿದ್ದಾರೆ ತಪಸ್ಸೆ ಅನ್ನೋದು. ಆದರೆ ಅದ್ರ ಬಗ್ಗೆ ಜ್ಞಾನ ಕಳೆದೋಗ್ಬಿಟ್ಟಿದೆ. ಅದು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದು ಹೇಗೆ ಮಾಡಬೇಕಂತಿದೆ, ಬಟ್ ಯಾಕೆ ಮಾಡಬೇಕಂತ ಇಲ್ಲ, ಜ್ಞಾನ ಇಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಬರೀ ಪ್ರಾಕ್ಟೀಸ್ ಕರ 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 ಮಾಡ್ತಾ ಇರ್ತಾರೆ. ಆಯಿತಾ, ಸೊ ಬುದ್ಧ ಆ ಜ್ಞಾನ ಪಾಠ ಹೋಗ್ಬಿಟ್ಟಿದೆ. ಶಂಕರಾಚಾರ್ಯರು ಜ್ಞಾನ ಪಾಠ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಆಯಿತಾ, ಅವರ ಫಾಲೋವರ್ಸ್ಗೆ ಪ್ರಾಕ್ಟೀಸ್ ಪಾಠ ಮಿಸ್ ಆಗಿಬಿಟ್ಟಿದೆ. ಓಕೆ, ಸೊ ಇದೆರಡು ಕಂಬೈನ್ ಮಾಡಿದೆ. ಓಕೆ, ಅದಕ್ಕೆ ನಾನು ಮಾಡ್ತಾ ಇರೋದು. ಹಾಂ, ನೀವು ವರ್ಷಕ್ಕೊಂದು 10 ದಿವಸ ವಿಪಶನ ಮಾಡಿದ್ರೆ ಸ್ವಲ್ಪ ಇದು ಮೊದಲು ನಾನು ಹಿಡಿದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಹಿಡಿದು ಆಮೇಲೆ ಮಾಡಿ. ಕಡೆ ನಾನು ಹೇಳಿದ್ದು ನಿಮಗೆ ಇಷ್ಟಕ್ಕೆ ಇದಾಗಿಲ್ಲ, ಇನ್ನೂ ಸ್ವಲ್ಪ ಡೌಟ್ ಇರುತ್ತದೆ. ನಾನು ಸುಮಾರು ಟಾಕ್ಸ್ಗಳಿರ್ತವೆ, ಅದನ್ನು ಕೇಳ್ತಾ ಇರಿ. ಅಲ್ಲಿ ಬೇರೆ ಬೇರೆ ರೀತಿಯ ಡೌಟ್ಗಳು ಬರ್ತವೆ, ಅದೆಲ್ಲ ಕ್ಲಾರಿಫೈ ಮಾಡಿರ್ತಾನೆ. ನಿಮ್ಗೆ ಇನ್ನೂ ಕ್ಲಾರಿಫೈ ಆಗಿಲ್ಲ ಅದ್ರ ಡೌಟ್ಗಳನ್ನು ಕೇಳಿ. ಓಕೆ, ಫೈನಲಿ ಏನಾಗಬೇಕು, ಮನಸ್ಸಲ್ಲಿ ಕ್ಲಾರಿಟಿ ಬರಬೇಕು, ಇದೇ ಆತ್ಮಜ್ಞಾನ ಅಂತ. ಆವಾಗ ಮನಸ್ಸು ಭಾಳ ಕಿರಿಕಿರಿ ಮಾಡಲ್ಲ, ಸೈಲೆಂಟಾಗಿ ಕೂತ್ಕೊಳ್ತದೆ. ಇದನ್ನು ಮನಸ್ಸಿಗೆ ಫೋರ್ಸ್ ಮಾಡಬೇಕಾಗುತ್ತೆ, ಮನಸ್ಸಿಗೆ ಫೋರ್ಸ್ ಮಾಡ್ಕೋಬಾರ್ದು. ಮನಸ್ಸು ಸಹಜವಾಗಿ ಸರಳವಾಗಿ ಸೊ ಫೈನಲಿ ಏನಂದ್ರೆ, ಮನಸ್ಸು ಹೀಗೆ ಹೀಗೆ ಹೋಗ್ತಾ ಇರೋದು ಅದೇ ಆತ್ಮ, ಮನಸ್ಸೇ ಆತ್ಮ ಬಿಡ್ತದೆ. ಮನಸ್ಸೇ ಆತ್ಮ, ಮನಸ್ಸು ಬೇರೆ ಆತ್ಮ ಬೇರೆ ಅಲ್ಲ, ಶುದ್ಧ ಚೈತನ್ಯ, ಸೈಲೆಂಟ್ ಆಗ್ಬಿಡ್ತದೆ. ಸೊ ಅದಕ್ಕೆ ಪ್ರಯತ್ನ, ಅದಕ್ಕೆ ಆದರೆ ಅದು ಬರೀ ಜ್ಞಾನದಲ್ಲೇ ಬರ್ತದೆ. ಜ್ಞಾನ ಕ್ಲಾರಿಟಿ 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 ಬಂದಾಗ ಮನಸ್ಸು ಸೈಲೆಂಟ್ ಆಗುತ್ತೆ. ಆಮೇಲೆ ಸಿಂಪಲ್ ಪ್ರಾಕ್ಟೀಸ್ ಲೈಕ್ ವಿಪಶನ, ಬ್ರೀದಿಂಗ್ ಪ್ರಾಕ್ಟೀಸ್, ಏನಾದರೂ ಆಗುತ್ತೆ, ಮನಸ್ಸು ಸೈಲೆಂಟ್ ಆಗ್ಬಿಡುತ್ತೆ. ಆಯಿತಾ, ಅದನ್ನು ಮಾಡಬೇಕು. ಈಗ ಇವತ್ತು ಹೇಳಿದ ಅರ್ಥ ಆಯ್ತಾ ಇದು, ಸಾಮಾನ್ಯ ಮತ್ತು ವಿಶೇಷ ಜ್ಞಾನ. ಸೊ ಇದನ್ನು ಎರಡು ರೀತಿಯಲ್ಲಿ ಅಪ್ಲೈ ಮಾಡಬೇಕು. ಸೊ ಬಾಹ್ಯ ಪ್ರಪಂಚಕ್ಕೊಂದು, ಕಡೆಗೆ ಸಾಕ್ಷಿ ಕಡೆಗೆ ಹೋಗ್ಬೋದು ಎರಡು. ಓಕೆ, ಸೊ ಬಾಹ್ಯ ಪ್ರಪಂಚದಲ್ಲಿ ಜಗನ್ಮಾತೆ, ನಾನು ಅನ್ನೋ ಅರಿವಿದೆಯಲ್ಲ, ಅದೆಲ್ಲ ಪ್ರಪಂಚವೇ, ಅದೆಲ್ಲ ಇಡೀ ಪ್ರಪಂಚ ಕಾಣ್ತದೆ ಜಗನ್ಮಾತೆ. ಅದು ನಾನು ಇಡೀ ವಿಶ್ವ ಆದಾಗ ಅಲ್ಲಿ ಪ್ರೇಮ ಇದೆ. ಆಯಿತಾ, ಇಡೀ ವಿಶ್ವವೇ ನನ್ನಲ್ಲಿ ಇದೆ ಅಂತ ಸಾಕ್ಷಿ ಇರುವುದಾಗ ಏನು ಇಲ್ಲ, ಅಲ್ಲಿ ಶಿವ, ಶಿವ ಶಕ್ತಿ. ಈಗ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಧ್ಯಾನ ಮಾಡೋಣ. ಎಲ್ರಿಗೆ ಸಹಸ್ರಾರ್ಧದಲ್ಲಿ ಕಂಪನಗಳು ಗೊತ್ತಾಗ್ತಾವ, ವೈಬ್ರೇಷನ್ಸ್ ಎಲ್ರಿಗೆ ಗೊತ್ತಾಗುತ್ತಾ?